ಅಂತ ಸಂಸ್ಥೆ, ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಅಂತ ಹೇಳಿ. ಸೊ ಈ ಒಂದು ಸಂಸ್ಥೆನು ಕೂಡ ತನ್ನ ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡಿದೆ. ಸೊ ಅವ್ರೇನು ಹೇಳ್ತಾರೆ ಅಂದರೆ, ರಿಸರ್ಚ್ ಪೇಪರ್ ಆನ್ ದ ಇಲ್ ಎಫೆಕ್ಟ್ಸ್ ಆಫ್ ಜಿಯೋಪಥಿಕ್ ರೇಡಿಯೇಷನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಹ್ಯಾಸ್ ಬಿನ್ ಪಬ್ಲಿಷ್ಡ್. ಅವರ ಒಂದು ಜರ್ನಲಲ್ಲೂ ಕೂಡ ಈ ಒಂದು ಜಿಯೋಪ್ಯಾಥಿಕ್ ರೇಡಿಯೇಷನ್ ಅಂದರೆ ಭೂಮಿಯಿಂದನೂ ಒಂದು ರೇಡಿಯೇಷನ್ ಬರುತ್ತೆ, ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಏನು ಮೊಬೈಲ್ ಫೋನ್ಸ್ ಲ್ಯಾಪ್ಟಾಪ್ಸಿಂದ ಬರುತ್ತೆ, ಈ ರೇಡಿಯೇಷನ್ ಇದರಿಂದ ಮಾನವನ ದೇಹದ ಮೇಲೆ ಏನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಆರ್ಟಿಕಲನ್ನು ಕೂಡ ಇವರು ಕೂಡ ಪಬ್ಲಿಷ್ ಮಾಡಿದ್ದಾರೆ. ಸೊ ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ರಿಸರ್ಚಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅಲ್ಲಿ ಒಂದು ಪ್ರೂವ್ ಆಗಿದೆ ಅವರಿಗೆ, ಎನ್ವಿರೋಚಿಪ್ ಈಸ್ ಯೂಸ್ಫುಲ್ ಇನ್ ನ್ಯೂಟ್ರಲೈಸಿಂಗ್ ದ ಹಾರ್ಮ್ಲೆಸ್ ಎಫೆಕ್ಟ್ಸ್ ಆಫ್ ಜಿಯೋಪಾಥಿಕ್ ಸ್ಟ್ರೆಸ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ವಾವ್, ಎಂಥ ದೊಡ್ಡ ಸಂಸ್ಥೆ ಪ್ರೂವ್ ಮಾಡಿದೆ ಎನ್ವಿರೋಚಿಪ್ ಅನ್ನೋದು ಈ ಒಂದು ಹಾರ್ಮ್ಫುಲ್ ಎಫೆಕ್ಟ್ ಆಗುತ್ತಲ್ಲ ಜಿಯೋಪಾಥಿಕ್ ಸ್ಟ್ರೆಸ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನಿಂದ ಅದನ್ನು ನ್ಯೂಟ್ರಲೈಸ್ ಮಾಡುವಂಥ ಕೆಲಸ ಈ ಪ್ರಾಡಕ್ಟ್ ಮಾಡುತ್ತೆ ಅಂತ ಸರ್ಟಿಫಿಕೇಷನ್ ಕೊಟ್ಟಿದ್ದಾರೆ. ಹಾಗೆ ಹೇಳಿದರೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸಿಂದ ಈ ರೋಗ ನಿರೋಧಕ ಶಕ್ತಿ ಇಮ್ಯೂನ್ ಸಿಸ್ಟಮ್ ಅನ್ನೋದು ವೀಕ್ ಆಗುತ್ತೆ ಅಂತ ನಾವು ಹೇಳಿದ್ವಲ್ಲ, ಆ ವೀಕ್ ಆಗದಂಗೆ ತಡೆಯೋ ಅಂಥ ಕೆಲಸ ಎನ್ವಿರೋಚಿಪ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಡಿಕ್ರೀಸಸ್ ದ ಸ್ಟ್ರೆಸ್, ಮಾನಸಿಕ ಒತ್ತಡ ಅನ್ನೋದೇನಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸಿಂದ ಬರೋದು ಅದನ್ನು ಕಡಿಮೆ ಮಾಡುವಂಥ ಕೆಲಸ ಎನ್ವಿರೋಚಿಪ್ ಮಾಡುತ್ತೆ ಅಂತ ಹೇಳಿ ಸೊ ಈ ಒಂದು ಸಂಸ್ಥೆ ಹೇಳಿದೆ. ವಾವ್, ನೆಕ್ಸ್ಟ್. ಸೊ ಇದು ಅದರ ಒಂದು ಕಂಪ್ಲೀಟ್ ರಿಸರ್ಚ್ ಪೇಪರ್. ಸೊ ಇದರದ ಕಂಪ್ಲೀಟ್ ಏನಾದರೂ ರಿಸರ್ಚ್ ಪೇಪರ್ಸ್ ನಿಮಗೆ ಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು